ಜಯ ಜವದೊಳ್ಳಿ ಸಸೈ ಮೆರವೇ ರಣಭೂಮಿಯ ಪರಿಯ ವಿಜಯ ವಿಜಯ ಜಬದೊಳ್ಳಿ ಸಸೈ ಮೆರವೇ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ ಮಹಾರಥಿ ಕಬ್ಬವು ಪದಾದಿ ಪರಿರುತ ಮಹಾರಥಿ ಕಬ್ಬವು ಪದಾದಿ ಪರಿರುತ ಮಹಕ್ಕೋರ ಭಟ ಸಮಕ್ರಾಂತ ವಿಜಯ ಜವದೊಳ್ಳಿ ಸಸೈ ಮೆರವೇ ರಣಭುವಿಯ ಪರಿಯ ವಿಜಯ ಹಯಿತ ನಿವಹಯುತ ತುರುಗ ಗಜ ಸಹಿತ ಮೆರವ ವಿಭವ ವಿಜಯ ಹಯಿತ ನಿವಹಯುತ ತುರುಗ ಗಜ ಸಹಿತ ಮೆರವ ವಿಭವ ವಿಜಯ ತುಗಿಣ ರೋಚಿ ಕುಲ ಮಹಾತ್ಮಿ ನಿಖಿಲ ತುಗಿಣ ರೋಚಿ ಕುಲ ಮಹಾತ್ಮಿ ನಿಖಿಲ ಕೃಪ ಭರಿತ ಕುರು ವಿಜಯ ಪರಿಕಲಿತ ಕೃಪ ಭರಿತ ಕುರು ವಿಜಯ ಪರಿಕಲಿತ ಕೃಪ ಪರಿತ ಕುರು ವಿಜಯ ಪರಿಕಲಿತ ವಿಜಯ ಜಬದೊಳಿ ಸಸೈ ಮೆರವೇ ರಣಭುವಿಯ ಪರಿಯ ವಿಜಯ ಅರ್ಜುನ ಅತ್ತ ನೋಡು ಕೌರವೇಶ್ವರನ ಚದುರಂಗ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಶೋಭಿಸುತ್ತಿದೆ ಅತ್ತ ನೋಡು ಪಾರ್ಥ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ಮತ್ತು ದುಸ್ಸಾಸನೊಡನೆ ಅಶ್ವಾರೂಢನಾಗಿ ಸೈನ್ಯದ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವನ ಹಿಂದೆ ಸಿಂಧುರಾಜನಾದ ಶಕುನಿಯು ಚತುರಾಶ್ವಗಳಲ್ಲಿ ಕುಳಿತಿರುವನು ಅವನ ಬಲಭಾಗದಲ್ಲಿ ಶ್ವೇತವಚನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ನಿಮ್ಮ ಪಿತಾಮಹ ಭೀಷ್ಮನು ಯುದ್ಧವನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ ಆ ಮಹಾಪುರುಷನಿಗೆ ಒಂದು ಸಾರಿ ನಮಸ್ಕರಿಸು ಪಾರ್ಥ ಆಜ್ಞೆ ಮಾಧವ ಗುರು ಪಿತಾಮಹ ಭೀಷ್ಮಾಚಾರ್ಯರಿಗೆ ಈ ಅರ್ಜುನನ ಪ್ರಣಾಮಗಳು ಏಕೆ ಮಿತ್ರ ಏನಾಯಿತು ವಿಚಲಿತನಾಗಿರುವೆಯಲ್ಲ ಅರ್ಜುನ ಸಾಧನಾ ವಿಷ್ಣು
ಹೇಳ್ತೀರ? ಅರ್ಜುನ, ಅಂಗ ಪ್ರತ್ಯಂಗಗಳಲ್ಲಿ ಬೇಸಿಗೆ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡುತ್ತಿರುವುದು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಗಾಂಡಿವ್ಯವು ಕೈಯಿಂದ ಜಾರುತ್ತಿರುವುದು. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು. ಇವರನ್ನು ವಧಿಸಲಾರೆ. ನನಗೆ ಈ ಯುದ್ಧವೇ ಬೇಡ. ರಥವನ್ನು ಹಿಂದಿರುಗಿಸು ಪರಮಾತ್ಮ. ಅರ್ಜುನ, ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಗದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರು ಪಡೆದು ಏಡಿ ಎಂಬ ನಿಂದನೆಯನ್ನು ತಲೆ ಮೇಲೆ ಕಟ್ಟಿಕೊಂಡು ಓಡಾಡಬೇಡ. ಯುದ್ಧಕ್ಕೆ ಸಿದ್ಧನಾಗು ಮಿತ್ರ. ವಾಸುದೇವ, ಒಂದು ಸಾರಿ ದೃಷ್ಟಿಸಿ ನೋಡು. ಗುರು ಸೈನ್ಯಗಳ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಗುರು ಪಿತಾಮಹನು, ಆಚಾರ್ಯ ದ್ರೋಣರು ನಮಗೆ ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳು. ಇವರ ಮೇಲೆ ಬಾಣ ಪ್ರಯೋಗಿಸಲೇ. ಈ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠವಾದ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಪಾರ್ಥ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಮತ್ತೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಮಾನವನಿಗೆ ಬಾಲ್ಯ ಯೌವನ ವಾರ್ಧಕ್ಯಗಳು ಪ್ರಾಪ್ತವಾಗುವಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಬಗ್ಗೆ ಸ್ವಲ್ಪವೂ ಚಿಂತಿಸುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲಿಸು ಮಿತ್ರ. ಜನಾರ್ದನ, ಯುದ್ಧದ ಹೆಸರೆತ್ತಿದ್ದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ನಾನು ಯುದ್ಧದ ಹೊರತಾಗಿ ಕ್ಷತ್ರಿಯಗೆ ಮತ್ಯಾವ ಧರ್ಮವಿಲ್ಲವೇ? ಅರ್ಜುನ, ಇಹಲೋಕದಲ್ಲಿ ನಾನು, ನೀನು, ಭೀಷ್ಮ, ದ್ರೋಣ ಎಲ್ಲರೂ ಜನ್ಮಗ್ರಹಣ ಮಾಡಿರರು. ಅದರ ಹರಿವು ನನಗುಂಟು, ನಿನಗಿಲ್ಲ. ನಾನು ಜನ್ಮ ಜನ ರೈತನು, ಪಂಚಭೂತಗಳಿಗೆ ಒಡೆಯನು. ನಾನು ಯಾವಾಗ ಭೂಮಿಯಲ್ಲಿ ಧರ್ಮವು ನಾಶವಾಗುವುದು ಆಗ ನಾನು ಅವತರಿಸುವೆನು. ಧರ್ಮರಾಜ್ಯ ಸಂಸ್ಥಾಪನೆ, ಸಜ್ಜನರ ಪಾಲನೆ, ದುಷ್ಟರ ನಾಶ, ಇವೇ ನನ್ನ ಅವತಾರದ ಉದ್ದೇಶಗಳು. ಅರ್ಜುನ, ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಾದರೂ ಹೇಗೆ? ಅರ್ಜುನ, ನಾನು ಮಾಯಾ ರೂಪಿ ದರಿದ್ರ ಎನಿಸಿ ಇಡೀ ವಿಶ್ವವನ್ನೇ ವ್ಯಾಪಿಸಿರುವನು. ಜಲರೂಪದಿಂದ ಜೀವಿಗಳಿಗೆ ಪ್ರಾಣವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವಾಗಿ ಚಲಿಸುವೆನು. ಆಕಾಶವಿರಿಸಿ ಇಡೀ ಜಗತ್ತನ್ನೇ ವ್ಯಾಪಿಸಿರುವೆನು. ನಾನು ಶಂಕರನಲ್ಲಿ ರುದ್ರನು, ಪರ್ವತಗಳಲ್ಲಿ ಮೇರುವು, ವೇದಗಳಲ್ಲಿ ಸಾಮವು, ದೇವತೆಗಳಲ್ಲಿ ಇಂದ್ರನು ಆಗಿರುವನು. ಇವುಗಳ ಅಲ್ಪಾಂಶದಿಂದ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತಿರುವವು. ಅರ್ಜುನ, ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಅಜ್ಞಾನವೂ ತೊಲಗಿತ್ತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ವಿಶ್ವರೂಪವನ್ನು ನೋಡು. ಆಹಾ, ಇದೆಂಥ ಭಯಂಕರವಾದ ರೂಪವಿದು!
ಈ ಮಾನವನ ಚಕ್ಷುಗಳಿಂದ ನೋಡಲಾರೆ ದೇವ. ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಶಿರಶ್ಚಿತ್ತವಾಯಿತು ಬಾಳ್ ಬೆಳಕು ನೀನಾಗಿ ಶಿರಶ್ಚಿತ್ತವಾಯಿತು ದೇವಾ ದೇವಾ. ಕಿಂಕರನ ಪೊರೆಯ ಕರುಣಾಮೂರ್ತಿ ನಿನ್ನ ಸೌಮ್ಯ ರೂಪವ ತೋರೋ ಶರಣೋ ಶರಣೋ ಗಿರಿದಾರಿ ಗಿರಿದಾರಿ. ಶರಣರ ಪೊರೆಯ ಜೀವನ ನಿಧಿಯ ಶರಣರ ಪೊರೆಯ ಜೀವನ ನಿಧಿಯ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಸಾಂದಿಯ ಕರುಣಿಸು ನೀ ರಾಧಾ ರಮಣ ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಚರಣದಿ ಬೇಡುವೆ ಜೋಡಿಸಿ ಚರಗಳ ಚರಣದಿ ಬೇಡುವೆ ಮಾಡು ಕೃಪೆಯನು ಪಾಮರನೆನ್ನಳು ಮಾಡು ಕೃಪೆಯನು ಪಾಮರನೆನ್ನಳು ಭೀಕರ ರೂಪದ ಬೇಗೆಯ ಸಹಿಸನ ಭೀಕರ ರೂಪದ ಬೇಗೆಯ ಸಗಿದೆನ. ಶರಣರ ಪೊರೆಯ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾ ರಮಣ ಮುಕ್ತಿಯ ಕರುಣಿಸು ನೀ. ಪರಮಾತ್ಮ ಪರಮಾತ್ಮ ಮಾನವ ಚಕ್ಷುಗಳಿಂದ ನಿನ್ನನ್ನು ನೋಡಲಾರೆನು ದೇವ. ನಿನ್ನ ಸೌಮ್ಯ ಮೂರ್ತಿಯನ್ನು ಕರುಣಿಸು ಪರಮಾತ್ಮ. ಭಯವನ್ನು ಬಿಡು ಪ್ರಾಣಸಖ. ಶಂಕುಚಕ್ರಗದ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ನೌಕೆಯು ಪದಭ್ರಷ್ಟವಾಗದಂತೆ ಮುನ್ನಡೆಸಲು ನಾನು ಸದಾ ಕಾತುರನಾಗಿರೋರು. ನಡೆ ಅರ್ಜುನ, ಹೋಗೋಣ. ಹಾಗೆ ಆಗಲಿ ಪರಮಾತ್ಮ.